ಹಲೋ ಫ್ರೆಂಡ್ಸ್, ಮಣಿಪಾಲ್ ಕಿಚನ್ಗೆ ಎಲ್ರಿಗೂ ಸ್ವಾಗತ. ಎಲ್ಲರಿಗೆ ನಮಸ್ಕಾರ, ನಾನು ಪ್ರತಿಭಾ. ಇವತ್ತು ನಾನು ನಿಮಗೆ ಒಳ್ಳೆಯ ಆರೋಗ್ಯಕರವಾದ ಲಾಡು ರೆಸಿಪಿಯನ್ನು ತಗೊಂಡ್ಬಂದಿದ್ದೀನಿ ಫ್ರೆಂಡ್ಸ್. ಇದರಲ್ಲಿ ಎಳ್ಳು, ಕಡಲೆಬೀಜ, ಬಾದಾಮಿ ಮತ್ತು ತಾವರೆ ಬೀಜ ಇಷ್ಟೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಬೆಲ್ಲ ಅದಕ್ಕೆ ಬೇಕಾಗಿರುವಷ್ಟು, ಜಾಯಿಕಾಯಿ ಮತ್ತು ಏಲಕ್ಕಿ ಪುಡಿ ಇಷ್ಟೆಲ್ಲ ಹಾಕಿದ್ದೀನಿ. ನಿಮಗೆಲ್ಲರಿಗೂ ಗೊತ್ತಿರ್ಬೋದು ಎಳ್ಳು ನಮ್ಮ ದೇಹಕ್ಕೆ ಎಷ್ಟು ಒಳ್ಳೆಯದು ಅಂತಂದ್ಬಿಟ್ಟು. ಇದು ನಮ್ಮ ಇದು ಹಾರ್ಟ್ಗೆ ಹೆಲ್ದಿ, ಮತ್ತು ಇದರಲ್ಲಿ ತುಂಬ ಕಬ್ಬಿಣದ ಅಂಶ ಎಲ್ಲ ಇರೋದ್ರಿಂದ ಮೂಳೆಗಳನ್ನು ಗಟ್ಟಿ ಮಾಡ್ತದೆ, ಕ್ಯಾನ್ಸರ್ ಆಗದೆ ಇರೋ ಹಾಗೆ ನೋಡ್ತದೆ, ಮತ್ತು ನಮ್ಮ ದೇಹಕ್ಕೆ ತಂಪನ್ನು ಕೊಡ್ತದೆ. ನಾವು ಬೇಸಿಗೆ ಕಾಲದಲ್ಲಿ ಇದರಲ್ಲಿ ಜ್ಯೂಸ್ ಮಾಡಿ ಕುಡಿತೀವಿ, ಹಸಿಯಾಗಿ ಉಪಯೋಗಿಸ್ತೀವಿ. ಆದರೆ ಬೇರೆ ಟೈಮ್ನಲ್ಲಿ ನಾವು ಇದನ್ನು ಹುರಿದು ಬಿಟ್ಟು ಸ್ಯಾಲಡಿಗೆ, ಲಡ್ಡುಗೆ, ಬರ್ಫಿಗೆ ಹೀಗೆ ಎಲ್ಲ ಅದಕ್ಕೆ ಉಪಯೋಗಿಸ್ತೀವಿ. ಮತ್ತು ಲೋಟಸ್ ಸೀಡ್ಸ್ ಅಂತಂದರೆ ತಾವರೆ ಬೀಜ. ಇದು ಇವಾಗ ತುಂಬ ಪಾಪ್ಯುಲರ್ ಆಗಿದೆ. ಇದು ನಮಗೆ ಗಂಟು ನೋವು ಆಗದೆ ಇರೋ ಹಾಗೆ ನೋಡ್ತದೆ, ಆರ್ಥರೈಟಿಸ್ ಎಲ್ಲ ಆಗದೆ ಇರೋ ಹಾಗೆ ನೋಡ್ತದೆ. ಇದರಲ್ಲಿ ಇದು ಕೊಲೆಸ್ಟ್ರಾಲ್ನ ಕಡಿಮೆ ಮಾಡ್ತದೆ ದೇಹ, ಮತ್ತು ವೆಯ್ಟ್ ಲಾಸ್ಗೆ ಹೆಲ್ಪ್ ಮಾಡ್ತದೆ, ಬ್ಲಡ್ ಪ್ರೆಷರನ್ನು ಕಡಿಮೆ ಮಾಡ್ತದೆ. ಎಲ್ಲ ನಮ್ಮ ದೇಹಕ್ಕೆ ಎಲ್ಲ ರೀತಿಯಲ್ಲೇ ಆರೋಗ್ಯ ಕೊಡ್ತದೆ. ನಮ್ಮ ದೇಹದಲ್ಲಿನ ಕಲ್ಮಶವನ್ನು ಹೊರಗೆ ಹಾಕ್ತದೆ. ಅದರ ನಂತರ ಕಡಲೆಕಾಯಿ ಬೀಜ ನಿಮಗೆಲ್ರಿಗೂ ಗೊತ್ತಿರ್ಬೋದು, ಇದನ್ನು ಬಡವರು ಬಾದಾಮಿ ಅಂತ ಕರೀತಾರೆ ಅಲ್ವಾ. ಇದು ಇದನ್ನು ಹಾಕಿದ್ದೀನಿ ನಾನು. ಇದು ಅಷ್ಟೇ ನಮಗೆ ಇದರಲ್ಲಿ ಬಾದಾಮಿ ಮತ್ತು ಕಡಲೆ ಬೀಜ ಎರಡನ್ನೂ ನಾನು ಇದರಲ್ಲಿ ಯೂಸ್ ಮಾಡಿದ್ದೀನಿ. ಬಾದಾಮಿಯನ್ನು ಸಹ ಹುರಿದು ಹಾಕಿದ್ದೀನಿ, ಕಡಲೆ ಬೀಜನ ಸಹ ಹುರಿದು ಹಾಕಿದ್ದೀನಿ. ಮತ್ತು ಇದಕ್ಕೆ ಅಂಟುಗಿಟ್ಟು ಬರೋದಂತ ಏನಿಲ್ಲ, ತುಂಬ ಸುಲಭದ ರೆಸಿಪಿ. ಬಟ್ ಆರೋಗ್ಯದ ಪಾಯಿಂಟಿಂದ ತುಂಬ ಒಳ್ಳೆಯದು ಫ್ರೆಂಡ್ಸ್. ಸೊ ಯಾರು ಬೇಕಾದರೂ ಈ ಲಾಡುವನ್ನು ಮಾಡ್ಬೋದು, ತುಂಬ ಸುಲಭವಾಗಿದೆ. ಅದರಿಂದ ಇದನ್ನು ಪ್ರಯತ್ನ ಮಾಡಿ ಮಾಡಿ ಮತ್ತು ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಅಂತ ಹೇಳ್ತಾ ನಾನು ಇವತ್ತು ಲಡ್ಡು ರೆಸಿಪಿನ ಪರಿಚಯ ಮಾಡ್ತೀನಿ. ಮತ್ತೊಮ್ಮೆ ಸ್ವಾಗತ, ನಾನು ಪ್ರತಿಭಾ. ಇವತ್ತು ನಾನು ನಿಮಗೆ ಒಂದು ಆರೋಗ್ಯಕರವಾದ ಲಡ್ಡು ರೆಸಿಪಿನ ತೊಗೊಂಡ್ಬಂದಿದ್ದೀನಿ. ಇಷ್ಟು ದಿವಸ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಸಪೋರ್ಟ್ ಮಾಡಿ ಈ ಲಿಂಕ್ನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡಿ. ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನಂತೂ ಮರೀಲೇಬೇಡಿ. ಆವಾಗ ನಾನು ಹಾಕುವ ರೆಸಿಪಿ ನೋಟಿಫಿಕೇಷನ್ಸ್ ಎಲ್ಲ ನಿಮಗೆ ಮೊದಲು ಬರ್ತದೆ, ನೀವೇ ಮೊದಲು ರೆಸಿಪಿಯನ್ನು ನೋಡ್ಬೋದು. ಇವಾಗ ಏನೇನು ಬೇಕು ಅಂತ ನೋಡೋಣವಾ. ತುಪ್ಪ, ಕಡಲೆ ಬೀಜ ಹುರಿದಿರೋದು, ತಾವರೆ ಬೀಜ, ಬೆಲ್ಲ, ಮತ್ತು ಏಲಕ್ಕಿ ಪುಡಿ, ಜಾಯಿಕಾಯಿ, ಕೊಬ್ಬರಿ ತುರಿದಿರೋದು, ಬಾದಾಮಿ, ಹಾಗೆ ಎಳ್ಳು. ಈಗ ಒಂದು ದಪ್ಪ ತಳದ ಪ್ಯಾನ್ ತಗೊಂಡು ಅದರಲ್ಲಿ 1.5 ಕಪ್ಪು ತಾವರೆ ಬೀಜನ ಹಾಕ್ಕೊಳ್ಳಿ. ಫಸ್ಟು ಹೈ ಫ್ಲೇಮಲ್ಲಿಡಿ, ಆಮೇಲೆ ಫ್ಲೇಮ್ನ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಹುರಿರಿ. ಅದು ಹೇಗೆ ಹುರಿಬೇಕು ಅಂತಂದರೆ ಕೈಯಲ್ಲಿ ಹಿಡ್ಕೊಂಡ್ರೆ ಪುಡಿ ಆಗಬೇಕು, ಕ್ರಿಸ್ಪಿ ಆಗಬೇಕು. ಇದು ಹಾರ್ಟಿಗೆ ಸಪೋರ್ಟ್ ಮಾಡುತ್ತೆ. ಇಲ್ಲ, ಲೋಟಸ್ ಸೀಡ್ಸ್ ಇದೆಯಲ್ಲ, ಇದು ಹಾರ್ಟ್ ಫ್ರೆಂಡ್ಲಿ. ಈಗ ನೋಡಿ, ಪೌಡ್ರ್ ಮಾಡಿ ತೋರಿಸ್ತಾ ಇದ್ದೀನಿ, ಕೈಯಲ್ಲೇ ಕ್ರಿಸ್ಪಿ ಆಗಿದ್ದು. ಈಗ ಇದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಬಿಟ್ಟು ತಣ್ಣಗಾಗ್ಲಿಕ್ಕೆ ಬಿಡಬೇಕು. ತಣ್ಣಗಾದಮೇಲೆ ಪೌಡ್ರ್ ಮಾಡ್ಕೊಳ್ಳೋದು ಇದನ್ನು. ಅದೇ ಪ್ಯಾನ್ಗೆ ಈಗ 1.5 ಕಪ್ಪು ಬಿಳಿ ಎಳ್ಳು ಹಾಕ್ಕೊಳ್ಳಿ. ಎರಡೂ ಆಗುತ್ತೆ, ಯಾವುದೂ ಆಗುತ್ತೆ, ಪಾಲಿಶ್ ಮಾಡದೇ ಇರೋದು ಆಗುತ್ತೆ, ಪಾಲಿಶ್ ಮಾಡಿರೋದು ಆಗುತ್ತೆ. ಇದನ್ನು ಚಟಪಟ ಅಂತ ಅದು ಕ್ರ್ಯಾಕಲ್ ಹಾಕಬೇಕು, ಹಾಗೆ ಹುರಿಬೇಕು. ನೋಡಿ, ಅದು ಸರಿಯಾಗಿ ಹುರಿದೇ ಇದ್ದರೆ ಕಹಿ ನಿಲ್ತದೆ. ಸೊ ಹುರಿದ್ರೆ ಮಾತ್ರ, ಚಟಪಟ ಆದರೆ ಮಾತ್ರ ಚೆನ್ನಾಗಾಗೋದು. ನೋಡಿ ಎಷ್ಟು ಚೆನ್ನಾಗಿ ಇವಾಗ ಹುರಿದಿದೆ, ಅದು ಅರಳಿ ಬರುತ್ತೆ. ನೋಡಿ, ಕೈಯಲ್ಲಿ ಹೀಗೆ ಪ್ರೆಸ್ ಮಾಡಿದಾಗ ಹುಡಿ ಆಗುತ್ತೆ, ಅದು ಒಂದು ಪ್ರೂಫ್. ಅದಕ್ಕೆ ಇದು ಬೋನ್ ಫ್ರೆಂಡ್ಲಿ. ಈಗ ಇದನ್ನು ಕೂಡ ಒಂದು ಪ್ಲೇಟಿಗೆ ತಣ್ಣಗಾಗಲಿಕ್ಕೆ ಬಿಡಬೇಕು ಹಾಕ್ಬಿಟ್ಟು. ಈಗ ಅದೇ ಪ್ಯಾನ್ಗೆ 1 ಕಪ್ಪು ಬಾದಾಮಿ ಹಾಕ್ಕೊಳ್ಳಿ, ಅದನ್ನು ಚೆನ್ನಾಗಿ ಹುರ್ಕೊಳ್ಳಿ. ಇದು ಬಿ ಪಿನ ರೆಗ್ಯುಲೇಟ್ ಮಾಡುತ್ತೆ, ವೆಯ್ಟ್ ಲಾಸ್ಗೆ ಹೆಲ್ಪ್ ಮಾಡುತ್ತೆ. ನೋಡಿ, ಇವಾಗ ಚೆನ್ನಾಗಿ ಅರಳಿ ಬಂತು. ಲೋ ಫ್ಲೇಮಲ್ಲೇ ಹುರ್ಕೊಳ್ಳಿ, ಆಮೇಲೆ ಫಸ್ಟು ಹೈ ಮಾಡಿ ಆಮೇಲೆ ಲೋ ಫ್ಲೇಮಲ್ಲೇ ಹುರ್ಕೊಳ್ಳಿ. ಚೆನ್ನಾಗಿ ಹುರಿದಿದೆ. ಈಗ ನೋಡಿ, ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಇದರಲ್ಲಿರೋ ಫ್ಯಾಟ್ ಇದೆಯಲ್ಲ, ಇದು ಹೆಲ್ದಿ ಫ್ಯಾಟು, ಅದರಿಂದ ಇದು ಹಾರ್ಟ್ ಫ್ರೆಂಡ್ಲಿ. ಈಗ ಹುರಿದಿರುವಂಥ 1 ಕಪ್ಪು ಎಳ್ಳನ್ನ ಹಾಕ್ಕೊಳ್ಳಿ, 1/2 ಕಪ್ಪು ಆಮೇಲೆ ಯೂಸ್ ಮಾಡ್ಕೊಳ್ಳೋಣ ನಾವು. ಇದನ್ನು ತರಿತರಿಯಾಗಿ ಪೌಡ್ರ್ ಮಾಡಬೇಕು. ಇದು ನಮಗೆ ಸ್ಕಿನ್ನು ಫಳಫಳ ಹೊಳೆಯೋ ಹಾಗೆ ಮಾಡುತ್ತೆ, ಮತ್ತು ಬೋನ್ ಫ್ರೆಂಡ್ಲಿ ಇದು, ಯಾಕಂದರೆ ಕ್ಯಾಲ್ಶಿಯಂ ತುಪ್ಪ ಇದೆ ಇದರಲ್ಲಿ. ಈಗ ಪೌಡ್ರ್ ಮಾಡಿರೋದು ಕರೆಕ್ಟಾಗಿದೆ. ನೋಡಿ, ಅದು ಮಿಕ್ಸಿಂಗ್ ಬೌಲ್ಗೆ ಹಾಕೋತಾ ಇದ್ದೀನಿ. ಅದನ್ನು ಎಲ್ಲ ಪುಡಿ ಮಾಡಿರೋದನ್ನು ಒಂದೇ ಬೌಲ್ಗೆ ಹಾಕ್ಕೊಂಡ್ರೆ ನಮಗೆ
ಸರಿ ಆಗುತ್ತೆ. ಇವಾಗ ಹುರಿದಿರುವಂಥ ಬಾದಾಮಿ ಇದೆಯಲ್ಲ, ಅದನ್ನು ಬ್ಲೆಂಡರ್ ಬೌಲ್ಗೆ ಹಾಕ್ಕೊಳ್ಳಿ. ಅದನ್ನು ಅಷ್ಟೇ ತರಿ ತರಿಯಾಗಿ ಪೌಡ್ರ್ ಮಾಡಬೇಕು. ಹುರಿದಿರೋ ಬಾದಾಮಿ ಇದೆಯಲ್ಲ, ಅದು ಲಾಡುಗೆ ಒಳ್ಳೆ ಫ್ಲೇವರ್ ಕೊಡುತ್ತೆ. ಈಗ ಪೌಡ್ರ್ ಮಾಡಿರೋದನ್ನು ಕೂಡ ಆ ಬೌಲ್ಗೆ ಹಾಕ್ಕೊಳ್ಳಿ. ಈಗ ಒಂದು ಕಪ್ಪು ನಾನು ಹುರಿದು ಸಿಪ್ಪೆ ತೆಗೆದಿಟ್ಟಿದ್ದೀನಿ ಕಡಲೆ ಬೀಜ, ಅದನ್ನು ಬ್ಲೆಂಡರ್ ಬೌಲ್ಗೆ ಹಾಕ್ಕೊಂಡು ಅದನ್ನು ಅಷ್ಟೇ ಕೋರ್ಸಾಗಿ ಪೌಡ್ರ್ ಮಾಡ್ಕೋಬೇಕು. ನೋಡಿ ಅದು ಆಯಿತು, ಅದೇ ಮಿಕ್ಸಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಈಗ ಒಂದೂವರೆ ಕಪ್ಪು ತಾವರೆ ಬೀಜ, ಅದು ಆವಾಗಲೇ ಹುರಿದಿಟ್ಟಿದ್ವಲ್ಲ, ಅದನ್ನು ಬ್ಲೆಂಡರ್ ಬೌಲ್ಗೆ ಹಾಕ್ಬಿಟ್ಟು ಅದನ್ನು ಪೌಡ್ರ್ ಮಾಡ್ಕೊಳ್ಳಿ. ಈಗ ಇದು ಬಾಯಲ್ಲಿ ಅಲ್ಸರ್ ಆದರೆ ಮತ್ತು ಬಾಯಿ ತುಂಬ ಇದಾಗುತ್ತಲ್ಲ, ಹುಣ್ಣಾಗುತ್ತಲ್ಲ, ಅದನ್ನು ಪ್ಯೂರ್ ಮಾಡುತ್ತೆ ಲೋಟಸ್ ಸೀಡ್ಸು. ಅದನ್ನು ಇವಾಗ ಅದೇ ಬೌಲ್ಗೆ ಹಾಕ್ಕೊಳ್ಳಿ. ಇದು ಪ್ರೆಗ್ನೆಂಟ್ ಲೇಡೀಸ್ ಗರ್ಭಿಣಿ ಹೆಂಗಸರಿಗೆ ಕೂಡ ತುಂಬ ಒಳ್ಳೆಯದು ಇದು. ಈಗ ಅರ್ಧ ಕಪ್ಪು ಎಳ್ಳು ಹುರಿದಿದ್ದಿಟ್ಟಿದ್ನಲ್ಲ, ಅದನ್ನು ಹಾಗೇ ಲಡ್ಡು ಮಿಕ್ಸ್ಗೆ ಹಾಕಿದ್ದೀನಿ ಬೌಲ್ಗೆ, ಯಾಕಂದರೆ ತಿನ್ನಬೇಕಾದ್ರೆ ಕರ್ಮ ಕುರುಮ ಆಗುತ್ತೆ. ಒಂದು ಟೀಸ್ಪೂನು ಏಲಕ್ಕಿ ಪುಡಿ ಹಾಕ್ಕೊಳ್ಳಿ ಅದಕ್ಕೇ ಲಡ್ಡು ಮಿಕ್ಸ್ಗೆ. ಈಗ ಎರಡು ಟೇಬಲ್ ಸ್ಪೂನು ತುಪ್ಪನ ಒಂದು ಪ್ಯಾನ್ಗೆ ಹಾಕ್ಕೊಳ್ಳಿ, ಮತ್ತು ಮೀಡಿಯಮ್ ಫ್ಲೇಮಲ್ಲಿ ಬಿಸಿ ಮಾಡ್ಕೊಳ್ಳಿ, ತುಪ್ಪ ಕರಗಲಿ. ನೋಡಿ ತುಪ್ಪ ಕರಗ್ತು. ಈಗ ಅದಕ್ಕೆ ಅರ್ಧ ಕಪ್ಪು ಸಣ್ಣಕ್ಕೆ ತುರಿದಿರುವಂಥ ಕೊಬ್ಬರಿ ಅಂದರೆ ಒಣ ತೆಂಗಿನಕಾಯಿ, ಒಣ ಕೊಬ್ಬರಿ ಹಾಕ್ಕೊಂಡು ಚೆನ್ನಾಗದ್ರಲ್ಲಿ ಪರಿಮಳಯುಕ್ತ ಆಗೋ ತನಕ ಹುರ್ಕೊಳ್ಳಿ. ಈಗ ನೋಡಿ ಕಲರ್ ಒಂಚೂರು ಚೇಂಜ್ ಆಯಿತು, ಕಾಣ್ತಾ ಇದೆಯಲ್ಲ, ಮತ್ತು ಪರಿಮಳ ಆಯಿತು ಅದು. ಈಗ ಅದಕ್ಕೆ ನಾವು ಮಿಕ್ಸ್ ಮಾಡಿ ಇಟ್ಟಿದ್ದೀವಲ್ಲ ಎಲ್ಲ ಪೌಡರ್ಸು ಬೌಲ್ನಲ್ಲಿ, ಅದನ್ನು ಹಾಕ್ಕೊಳ್ಳಿ. ಮತ್ತು ಮೀಡಿಯಮ್ ಫ್ಲೇಮಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಜಸ್ಟ್ ಮಿಕ್ಸ್ ಮಾಡಿದರೆ ಸಾಕು, ಇನ್ನೇನಿಲ್ಲ. ಯಾಕಂದರೆ ಅದು ತುಪ್ಪ ಹಾಕಿದ್ದೀವಲ್ಲ ಮತ್ತು ಕೊಬ್ಬರಿ, ಅದು ಇದ್ರ ಜೊತೆ ಮಿಕ್ಸ್ ಆಗಿ ಬಂದರೆ ಇದಕ್ಕೊಂದು ತುಪ್ಪದ್ದು ಘಮ ಬರುತ್ತೆ. ಆಯಿತು, ಈಗ ಅದೇ ಬೌಲ್ಗೆ ಅದನ್ನು ಟ್ರಾನ್ಸ್ಫರ್ ಮಾಡಿ, ಆ ಮಿಕ್ಸಿಂಗ್ ಬೌಲ್ಗೆ ಅದನ್ನು ಟ್ರಾನ್ಸ್ಫರ್ ಮಾಡಿ ಇಡಿ. ಯಾಕಂದರೆ ಹುರಿದಿರೋ ಕೊಬ್ಬರಿ ಜೊತೆ ಇದು ಎಲ್ಲ ಮಿಕ್ಸ್ ಆಗಿ ಬಂದಿರುತ್ತೆ. ಅದಕ್ಕೆ ಇವಾಗ ಜಾಯ್ಕಾಯಿ ಇರುತ್ತಲ್ಲ, ಜಾಯ್ಪಳ ಅಂತಾರಲ್ಲ, ಅದು ಒಂದು ಅರ್ಧ ಮುಕ್ಕಾಲು ಟೀಸ್ಪೂನ್ ಆಗುವಷ್ಟು ಗ್ರೇಟ್ ಮಾಡಿ ಹಾಕಿ, ತುರಿದು ಹಾಕಿ, ಆವಾಗ ತುಂಬ ಚೆನ್ನಾಗಿ ಪರಿಮಳನೂ ಬರುತ್ತೆ. ಈಗ ಎರಡು ಟೇಬಲ್ ಸ್ಪೂನು ದೇಸಿ ಘೀ ಅಂದರೆ ತುಪ್ಪನ ದಪ್ಪ ತಳದ ಪಾತ್ರೆಗೆ ಹಾಕ್ಕೊಳ್ಳಿ ಪ್ಯಾನ್ಗೆ, ತುಪ್ಪ ಕರಗಲಿ. ಕರಗ್ತು ನೋಡಿ. ಈಗ ಅದಕ್ಕೆ ಬೆಲ್ಲ ಹಾಕ್ಕೊಳ್ಳಿ, ಎರಡು ಕಪ್ ಹಾಕಿದ್ದೀನಿ ನಾನು, ಒಟ್ಟಿಗೆ ನಮ್ಮದು ಐದೂವರೆ ಕಪ್ ಆಗಿದೆ. ಸೊ ಅರ್ಧ ಹಾಕಲಿಲ್ಲ, ಸ್ವಲ್ಪ ಅರ್ಧಕ್ಕಿಂತ ಕಡಿಮೆ ಹಾಕಿದ್ದೀನಿ. ಒನ್ ಫಿಫ್ತ್ ಟೀ ಕಪ್ಪು ನೀರು ಹಾಕ್ಕೊಳ್ಳಿ ಬೆಲ್ಲಕ್ಕೆ, ಮತ್ತು ಬೆಲ್ಲ ಕರಗಲಿ. ಈಗ ಮಿಕ್ಸ್ ಮಾಡ್ತಾ ಇದ್ದರೆ ಕರಗುತ್ತೆ. ನೋಡಿ ಬೆಲ್ಲ ಕರಗ್ತು, ಲೋ ಫ್ಲೇಮಲ್ಲಿ ಇಟ್ಟಿದ್ದಿರಲ್ಲ ಬೆಲ್ಲ ಕರಗ್ತು. ಈಗ ಈಗ ನೋಡಿ ನೊರೆ ಬರೋಕ್ಕೆ ಶುರು ಆಯಿತು ಅಲ್ವಾ. ಈಗ ಅದನ್ನು ಫ್ಲೇಮ್ ಆಫ್ ಮಾಡಿಬಿಟ್ಟು ಅದನ್ನು ಲಡ್ಡು ಮಿಕ್ಸ್ ಇದೆಯಲ್ಲ ಅದಕ್ಕೆ ಹಾಕ್ಕೊಳ್ಳಿ. ಇದಕ್ಕೆ ಅಂಟು ಗಿಂಟು ಬರೋದು ಅಂತ ಏನಿಲ್ಲ, ಬೆಲ್ಲ ಕರಗ್ಬಿಟ್ಟು ಪರಿಮಳಯುಕ್ತ ಆದರೆ ಸಾಕು ಅಷ್ಟೆ. ಈಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಏನು ಅಂತಂದರೆ, ಇದು ಸ್ವಲ್ಪ ನಮ್ಮ ಕೈಗೆ ಹೇಗೆ ಸಾಧ್ಯವಾಗುತ್ತೋ ಅಷ್ಟು ಇದು ಇರಬೇಕಾದ್ರೆ, ಬಿಸಿ ಇರಬೇಕಾದ್ರೆ ಈ ಲಾಡು ಕಟ್ಟಬೇಕು. ಇದನ್ನು ಕಟ್ಬಿಟ್ಟು ನಿಮ್ಮ ಅಂಗೈ ಮಧ್ಯದಲ್ಲಿ ಇಟ್ಬಿಟ್ಟು ಒಂದು ರೌಂಡಾಗಿ ಒಂದು ಸತಿ ರೋಲ್ ಮಾಡಿ, ಆವಾಗ ಶೇಪ್ ಚೆನ್ನಾಗಿ ಬರುತ್ತೆ. ಈ ಅಳತೆಯಲ್ಲಿ 40 ಲಡ್ಡು ಆಗುತ್ತೆ. ನೋಡಿ ಎಲ್ಲ ಲಡ್ಡು ಕಟ್ಟೆ ಆಯಿತು, ಒಂದು ಲಾಸ್ಟ್ ಲಡ್ಡು ಕಟ್ಟೋದು ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್, ತುಂಬಾ ಚೆನ್ನಾಗಾಗುತ್ತೆ. ಒಂದೂವರೆ ಎರಡು ತಿಂಗಳು ತನಕ ಉಳಿಯುತ್ತೆ, ಶೆಲ್ಫ್ ಲೈಫ್ ಎರಡು ತಿಂಗಳು ಇದಕ್ಕೆ. ನೋಡಿ ಲಾಸ್ಟಿಗೆ ಕಟ್ತಾ ಇದ್ದೀನಿ ಲಡ್ಡು. ನಿಮಗೆ ಅಕಸ್ಮಾತ್ ಲೋಟಸ್ ಸೀಡ್ ಅಂದರೆ ತಾವರೆ ಬೀಜ ಅವೈಲೇಬಲ್ ಇಲ್ಲದೇ ಇದ್ದರೆ ನೀವು ಸ್ಕಿಪ್ ಮಾಡ್ಬೋದು. ಇವಾಗ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂದರೆ ಸಾಫ್ಟಾಗಿ ತುಂಬ ಚೆನ್ನಾಗಾಗಿದೆ. ನೋಡಿ ಮುರಿದು ತೋರಿಸ್ತಾ ಇದ್ದೀನಿ. ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಈ ಲಿಂಕ್ನ ನಿಮ್ಮ ಫ್ರೆಂಡ್ಸ್ ಜೊತೆ ರಿಲೇಟಿವ್ಸ್ ಜೊತೆ ಶೇರ್ ಮಾಡಿ. ನೋಡಿ ಲಡ್ಡು ಮತ್ತು ಅದರ ಇಂಗ್ರೀಡಿಯೆಂಟ್ಸ್ ತೋರಿಸಿದ್ದೀನಿ ವಿಡಿಯೋ ಫುಲ್ ನೋಡಿ. ಎಲ್ಲರಿಗೆ ನಮಸ್ಕಾರ.